के साथ ही अखबारों के सफे अव्वल पर सुर्खियों में आई मंडिया की मुस्कान के हौसले को भी चौतरफा पजिराई करके सलाम पेश किया जा रहा है, जो बगवादारी गुंडों के झुंड के सामने निहत्ती होने के बावजूद डटी रही और जय श्री राम के जवाब में अल्लाह अकबर का नारा देकर अपने बेखौफ और निडर होने का इजहार किया, जिसके बाद उन्होंने मीडिया के सामने पहुँच कर भी पूरे वाकये को बयां किया। ನಾನು ಅಸೈನ್ಮೆಂಟ್ ಸಬ್ಮಿಟ್ ಮಾಡೋಕ್ಕೆ ಕಾಲೇಜ್ ಹೋಗ್ತಿದ್ದೆ. ಅಲ್ಲಿ ಗೇಟ್ ಹತ್ರನೇ ಎಲ್ಲ ಬಾಯ್ಸ್ ಗುಂಪು ಕಟ್ಕೊಂಡು, ನೀನು ಬರಬೇಡ ಕಾಲೇಜ್ಗೆ, ಬುರ್ಖ ಹಾಕೊಂಡು ಕಾಲೇಜ್ಗೆ ಹೋಗ್ಬೇಕಂದ್ರೆ ಬುರ್ಖ ತೆಗ್ದು ನೀನು ಒಳಗಡೆ ಹೋಗ್ಬೇಕು, ಇಲ್ಲಾಂದ್ರೆ ನೀನು ಬುರ್ಖಾದಲ್ಲಿ ಇರಬೇಕಂದ್ರೆ ಮನೆಗೆ ಹೋಗು ವಾಪಸ್ ಅಂತ ಹೇಳಿದ್ರು. ನಾನು ಹೆಂಗೋ ಒಂದು ಒಳಗಡೆ ಹೋದೆ, ಅಲ್ಲಿ ಹೋದ ತಕ್ಷಣ ನನ್ನ ಗುಂಪು ಕಟ್ಕೊಂಡು ನನ್ನ ಕಿವಿ ಹತ್ರ ಎಲ್ಲ ನನಗೆ ಅಟ್ಯಾಕ್ ಮಾಡೋಕೆ ಹಂಗೆ ಬರ್ತಾಯಿದ್ರು, ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ. ನಾನು ಬುರ್ಖಾ ತೆಗಿ ನೀನು ಹಾಕೊಂಡು ನಮ್ಮ ಕಾಲೇಜ್ ಬರಬಾರ್ದು ಇದು ಅದು ಅಂತ ಕಿರ್ಚ್ಕೊಂಡು ಎಲ್ಲ ಬರ್ತಾ ಇದ್ರು. ಅದಕ್ಕೆ ನಾನು ಅಲ್ಲಾಹ್ ಅಕ್ಬರ್ ಅಂತ ಹೇಳಿದೆ. ನಮ್ಮ ಕಾಲೇಜ್ ಅವ್ರು ಎಲ್ಲ ತುಂಬ ಕೋಆಪ್ರೇಟ್ ಮಾಡಿದ್ರು, ನಂಗೆ ಸಪೋರ್ಟ್ ಮಾಡಿದ್ರು, ನಂಗೆ ಪ್ರೊಟೆಕ್ಟ್ ಮಾಡಿದ್ರು, ಎಲ್ಲ ನಂಗೆ ಬಂದು ಸೇವ್ ಮಾಡಿದ್ರು ಎಲ್ಲ. ನಿಮ್ಮ ಅಭಿಪ್ರಾಯ ಏನು? ಇದು ನಮ್ಮ ಎವ್ರಿ ರಿಲಿಜನ್ ಹ್ಯಾಸ್ ಅ ಫ್ರೀಡಮ್, ಇಂಡಿಯಾ ಇಸ್ ಎ ಯೂನಿಯನ್ ಯೂನಿಟಿ, ಇಂಡಿಯಾ ಇಸ್ ಎ ಯೂನಿಟಿ, ಸೊ ಎವ್ರಿ ರಿಲಿಜನ್ ಹ್ಯಾಸ್ ಅ ಫ್ರೀಡಮ್. ಅವ್ರ ಕಲ್ಚರ್ ಫಾಲೋ ಮಾಡ್ತಾರೆ, ನಾವು ನಮ್ಮ ಕಲ್ಚರ್ ಫಾಲೋ ಮಾಡ್ತೀವಿ. ನಮ್ಮ ಕಲ್ಚರ್ ಫಾಲೋ ಮಾಡೋದು ಬಿಡಬೇಕು, ನಾವೇನು ಅವ್ರು ಕ್ವೆಶನ್ ಮಾಡ್ತಾ ಇಲ್ಲ. ಆ ಟೈಮಲ್ಲಿ ಏನು ಅನ್ಸಿದಿಲ್ಲ ಅಂತ ಅಷ್ಟೆಲ್ಲ ಜನ ಇದು ಹುಡುಗರುಗಳಿದ್ರು? ಏನಿಲ್ಲ, ಯಾಕೆ ಭಯ ಪಡೋದು? ನಾವು ಭಯ ಪಡೋದು, ನಾನು ಮುಂದೆ ನಾನು ಹೋಗೋದು ಮುಂಚೆ ನನ್ನ 4 ಫ್ರೆಂಡ್ಸ್ ಅಲ್ಕೊಂಡು ಹೋದ್ರು, ಅವ್ರ ಜೊತೆನೇ ಇದೇ ರಿಪೀಟ್ ಆಗಿದ್ದು.